ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಸ್ನ್ಯಾಪ್ಸೀಡ್ ಆ್ಯಪ್ನಲ್ಲಿ ಫೋಟೋ ರೀಟಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ನ್ಯಾಪ್ಸೀಡ್ ಆ್ಯಪ್ ಓಪನ್ ಮಾಡಿದ್ದೀನಿ, ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಓಪನ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಬಂದು ಸ್ಟೈಲಿಶ್ ಅಂತ ಇದೆ, ಸ್ಟೈಲ್ಸ್ ಅಂತ ಇದೆ. ಇದರಲ್ಲಿ ನಿಮಗೆ ಒನ್ ಕ್ಲಿಕ್ಕಲ್ಲಿ ಫೋಟೋ ಎಡಿಟ್ ಆಗೋಗುತ್ತೆ, ಬಟ್ ಅಷ್ಟು ಪರ್ಫೆಕ್ಟಾಗಿರಲ್ಲ. ನಾವು ಟೂಲ್ಸಲ್ಲಿ ಹೋಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟಿವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ, ಎಲ್ಲಿ ಸ್ಕೈ ನಮಗೆ ಬ್ಲೂ ಕಾಣ್ತಾ ಇದೆ, ನಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಎಲ್ಲಿ ಸ್ಕೈ ಬ್ಲೂ ಕಾಣ್ತಾ ಇದೆ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಆಪ್ಷನ್ ಸಿಗುತ್ತೆ, ಸ್ಯಾಚುರೇಷನ್, ಬ್ರೈಟ್ನೆಸ್, ಕಂಟ್ರೆಸ್ಟ್ ಅಂತ. ನಾವು ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಬೇಕಾಗುತ್ತೆ, ಸ್ವಲ್ಪ ಬ್ಯಾಕ್ಗ್ರೌಂಡ್ನ ಹೈಲೈಟ್ ಮಾಡೋದಕ್ಕೆ, ಡಾರ್ಕಾಗಿ ಕಾಣುತ್ತೆ. ಮತ್ತು ನಾನು ಸೆಲೆಕ್ಟಿವ್ ತೊಗೊಂಡೆ, ಇಲ್ಲಿ ಲೈಟ್ ಆಗಿದೆ, ಅದರ ಮೇಲೆ ಪಾಯಿಂಟ್ ಇಟ್ಬಿಟ್ಟು ನಾವು ಸ್ಯಾಚುರೇಷನ್ನ ಜಾಸ್ತಿ ಮಾಡಿದ್ರೆ ನಮಗೆ ಡಾರ್ಕಾಗಿ ಕಾಣಿಸುತ್ತೆ ಕ್ಲೌಡ್ಸ್ ಎಲ್ಲ, ಫೋಟೋನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಟೂಲ್ಸ್ಗೆ ಹೋದೆ, ಮತ್ತು ಸೆಲೆಕ್ಟಿವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ನಮಗೆ ಇನ್ನೂ ಜಾಸ್ತಿ ಬೇಕಂತಂದರೆ ನಾವು ಮತ್ತೆ ಬ್ರೈಟ್ನೆಸ್ ಆದರೂ ಜಾಸ್ತಿ ಮಾಡ್ಬೋದು, ಸ್ಯಾಚುರೇಷನ್ ಆದರೂ ಜಾಸ್ತಿ ಮಾಡ್ಬೋದು. ನೆಕ್ಸ್ಟು ಮತ್ತೆ ಟೂಲ್ಸ್ಗೆ ಹೋಗ್ತಾ ಇದ್ದೀನಿ, ಮತ್ತು ಸೆಲೆಕ್ಟಿವ್ ತೊಗೊಂಡು ನಾವು ಫೇಸ್ ಮೇಲೆ ಕೂಡ ಬ್ರೈಟ್ನೆಸ್ನ ಕೊಟ್ಟರೆ ಫೋಟೋ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫೇಸ್ ಮೇಲೆ ಬ್ರೈಟ್ನೆಸ್ನ ಸ್ಲೈಡ್ ಮಾಡ್ತಾ ಇದ್ದೀನಿ, ಫೋಟೋ ಮೊದಲಕ್ಕಿಂತ ನಿಮಗೆ ಡಿಫ್ರೆನ್ಸು ಗೊತ್ತಾಗ್ತಿದೆ. ಎಲ್ಲಿ ಲೈಟ್ ಆಗಿರುತ್ತೆ ಕ್ಲೌಡ್ಸು, ಅಲ್ಲಿ ನಾವು ಡಾರ್ಕ್ನ ಮಾಡೋದಕ್ಕೆ ಸ್ಯಾಚುರೇಷನ್ನ ಸ್ಲೈಡ್ ಮಾಡಬೇಕಾಗುತ್ತೆ. ಮತ್ತು ನಾನು ಪೋರ್ಟ್ರೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಂದು ಫೇಸ್ ಸ್ಪಾಟ್ಲೈಟ್ ಅಂತ ಇದೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿದೆ, ಅಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದೇ ಇದರಲ್ಲೂ ಕೂಡ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಸ್ಕಿನ್ ಸ್ಮೂತಿಂಗ್ ಅಂತ ಇದೆ, ಫೇಸ್ ಫುಲ್ಲು ಸಾಫ್ಟ್ ಆಗುತ್ತೆ. ಮತ್ತು ಅದರಲ್ಲೇ ನಿಮಗೆ ಥರ್ಡ್ ಆಪ್ಷನ್ ಬಂದು ಐ ಕ್ಲಾರಿಟಿ ಅಂತ ಇದೆ. ಐ ಕ್ಲಾರಿಟಿಲಿ ನಿಮಗೆ ಗಾಗಲ್ಸ್ ಹಾಕಿರೋದ್ರಿಂದ ಐ ಕ್ಲಾರಿಟಿ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ವಿಗ್ನೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ರೌಂಡಾಗೆ ಬ್ಲ್ಯಾಕ್ ಬೇಕು ಆ ಎಫೆಕ್ಟ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಲೈಟಾಗೆ ಓಕೆ ಮಾಡಿಕೊಂಡೆ. ಮತ್ತು ಸೆಲೆಕ್ಟಿವು ಇನ್ನೊಂದು ಚೂರು ಬ್ರೈಟ್ನೆಸ್ ಬೇಕು ಅಂತಂದರೆ ನಾವು ರೈಸ್ ಮಾಡ್ಕೋಬೋದು ಬ್ರೈಟ್ನೆಸ್ನ. ಮತ್ತು ಕರ್ವ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕರ್ವ್ಸಲ್ಲೂ ಸೇಮ್ ಬ್ರೈಟ್ನೆಸ್ಸು, ಸ್ವಲ್ಪ ಎಫೆಕ್ಟ್ಸು ಇದೆ ಅದರಲ್ಲಿ. ನಾವು ಯಾವ ಥರ ಗ್ರಾಫ್ನ ಹಿಂಗೆ ತಿರುಗಿಸ್ತೀವಿ ಆ ಥರ ಚೇಂಜಸ್ ಆಗುತ್ತೆ. ನೆಕ್ಸ್ಟು ಲೆನ್ಸ್ ಬ್ಲರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫೋಟೋ ಒಳಗಡೆ ಇರೋದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಔಟ್ಸೈಡು ಬ್ಲರ್ ಆಗುತ್ತೆ, ಸ್ಲೈಡ್ ಮಾಡಬೇಕಾಗುತ್ತೆ. ನೋಡಿ, ಕರ್ವ್ಸು ಈ ಥರ ಗ್ರಾಫ್ ಇರುತ್ತೆ, ನಾವು ಮೇಲೆ ರೈಸ್ ಮಾಡಿದ್ರೆ ಬ್ರೈಟ್ನೆಸ್ ತೊಗೊಳುತ್ತೆ, ಮತ್ತು ರೈಟ್ ಸೈಡ್ದು ಇನ್ನೊಂದು ಚೂರು ಈ ಕಡೆ ರೈಸ್ ಮಾಡಿದ್ರೆ ಸ್ವಲ್ಪ ಎಫೆಕ್ಟ್ ಚೇಂಜ್ ಆಗುತ್ತೆ. ಎಕ್ಸ್ಪೋರ್ಟ್ ಅಂತ ಇದೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಫೋಟೋ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.